ಕನ್ನಡ ಚಿತ್ರರಂಗ ಕಂಡ ಧೀಮಂತ ನಿರ್ದೇಶಕ ಜಿವಿ ಅಯ್ಯರ್ ಪುತ್ರ ರಾಘವೇಂದ್ರ ಅಯ್ಯರ್ ಇದೀಗ ತಮ್ಮ ತಂದೆಯ 100ನೇ ಹುಟ್ಟುಹಬ್ಬದ ನೆನಪಿನಲ್ಲಿ ಭೂನಾಟಕ ಮಂಡಳಿ ಎಂಬ ಹೊಸ ಚಿತ್ರದ ಟೀಸರ್ ರಿಲೀಸ್ ಮಾಡಿದ್ದಾರೆ. ಸಂಬಂಧಗಳ ಇನ್ನೊಂದು ಅರ್ಥವನ್ನ ತಿಳಿಸೋಕೆ ಭೂನಾಟಕ ಮಂಡಳಿ ಪ್ರೇಕ್ಷಕರ ಮುಂದೆ ಹಾಜರಾಗ್ತಿದೆ. ಮೂರ್ಕುಂಡೆ ಅದೆಲ್ಲ ಅಂಧಶ್ರದ್ಧೆ. ಮಗ ಅಪ್ಪ ಅಮ್ಮ ಅಜ್ಜ ಅಜ್ಜಿನ ಓಲ್ಡ್ ಏಜ್ ಹೋಮ್ಗೆ ಹಾಕ್ಬಿಟ್ಟವರು. ಅವನು ಡಿಸ್ಟಿಂಕ್ಷನ್ ರ್ಯಾಂಕ್ ತಗೊಳ್ದೇನೆ ಇದ್ರೂ ಪರವಾಗಿಲ್ಲ, ಜಸ್ಟ್ ಪಾಸ್ ಆದ್ರೆ ಅಷ್ಟೇ ಸಾಕು. ವಿಧಿ ಅಯ್ಯರ್ ಎಷ್ಟು ಹೇಳಿದಾರೋ ಅಷ್ಟು ಮಾಡಿ ಸಾಕು. ಇಲ್ಲೇನೋ ತುಂಬಾ ವಾಸನೆ ಇದೆ. ಏನೋ ಆಗಲ್ಲ, ಒಂದು 10 ನಿಮಿಷ. ಇಲ್ಲ ನಾನು ಬರಲ್ಲ. ನೀವೆಲ್ಲ ಎಲ್ಲಿದ್ದೀರಾ? ನನಗೆ ಯಾರು ಇಲ್ವಾ? ಇವಾಗ ಅವ್ರ ಮನೇಲಿ ವಿಷಯ ಗೊತ್ತಾದ್ರೆ ಸುಮ್ನೆ ಇರ್ತಾರ? ತಮಾಷೆಗೆ ಅಂತ ಮಾಡಿದ್ದು. ರಾಜೇಶ್ ಕೃಷ್ಣನ್ ಹಾಗೂ ಸ್ಪರ್ಶ ರೇಖಾ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರೋ ಭೂನಾಟಕ ಮಂಡಳಿ ಚಿತ್ರದ ಸುದ್ದಿಗೋಷ್ಠಿ ಬೆಂಗಳೂರಿನ ಮಲ್ಲೇಶ್ವರಂನ ರೇಣುಕಾಂಬ ಸ್ಟುಡಿಯೋದಲ್ಲಿ ನೆರವೇರಿದೆ. ಒಂದು ಪರಿಪೂರ್ಣವಾದ ಕೌಟುಂಬಿಕ ಚಿತ್ರವನ್ನ ಪ್ರೇಕ್ಷಕರ ಮಡಲಿಗೆ ಹಾಕಬೇಕು ಎನ್ನುವ ಕನಸಿಟ್ಟುಕೊಂಡೇ ಈ ಭೂಮಿ ನಾಟಕ ಮಂಡಳಿ ಸೆಪ್ಟೆಂಬರ್ 26ಕ್ಕೆ ರಿಲೀಸ್ ಆಗ್ತಿದೆ. ಇದು ಜಿವಿ ಅಯ್ಯರಿಗೆ ಸಲ್ಲಿಸಲಾಗ್ತಿರೋ ಸಿನಿಮಾ ಗೌರವ. ನಿಮ್ ಮನೆ ಹೋಗಿದ್ದಾನೆ. ಆ ಶನಿಗಳು ಭಾರಿ ಹುಷಾರಾಗಿದ್ದಾರೆ. ಅಣ್ಣ ಇವರೆಲ್ಲ ಕಳ್ಳನ್ ಮಕ್ಕಳಣ್ಣ.